ನಾವು ಹಿಂದಿನ ಸಂಚಿಕೆಯಲ್ಲಿ ದೇವತಾ ಸ್ವರೂಪಗಳ ಬಗ್ಗೆ, ಯಂತ್ರಗಳ ಬಗ್ಗೆ, ಕ್ಷುದ್ರ ದೇವತೆಗಳ ಬಗ್ಗೆ ಹೇಳ್ತಾ ಇದ್ವಿ, ತಾವು ಮಾತಾಡ್ತಾ ಇದ್ರಿ. ರುದ್ರಗಣಗಳ ಬಗ್ಗೆ ಹೇಳ್ತಾ ತಾವು ಮಾತು ನಿಲ್ಲಿಸಿದ್ರಿ. ಆ ರುದ್ರಗಣಗಳನ್ನು ಸ್ವಲ್ಪ ವಿಸ್ತಾರ ಮಾಡಬಹುದಾ? ಅದು ಬಹಳ ವಿಚಿತ್ರ. ಅಂದರೆ ಈ ಭೂತಗಳ ಬಗ್ಗೆ ನಮಗೆ ವೇದದಲ್ಲಿ ಉಲ್ಲೇಖ ಸಿಗುವುದು ಶತ್ರುದ್ರಿಯದಲ್ಲಿ ಮಾತ್ರ, ಬೇರೆ ಎಲ್ಲಿಯೂ ಭೂತಗಳು ಬರೋಲ್ಲ. ಅಲ್ಲಿ ಕೊನೆಗೆ ಹೇಳ್ತಾರೆ, ಕೊನೆಯ ಚಾಪ್ಟರ್ನಲ್ಲಿ ಶತ್ರುದ್ರಿಯದಲ್ಲಿ ಶಿವನ ಗಣಗಳು, ಅವು ಅವಗೆ ಭೂತಗಣಗಳು ಅಂತ ಅದಕ್ಕೆ ಸಾಮಾನ್ಯ ನಾಮ, ಅವು ಎಲ್ಲಿರ್ತಾವೆ ಅಂತ ಬಹಳ ತಮಾಷೆ ಹೇಳ್ತಾರೆ. ಅವರು ಮರದಲ್ಲಿರ್ತಾವಂತೆ, ಮರದಲ್ಲಿ ಎಲೆಯ ಬಣ್ಣದಲ್ಲಿ ನಿಮಗೆ ಬಣ್ಣ ಡಿಫರೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಬೀಳದಂತೆ ಪ್ರೊಟೆಕ್ಟ್ ಮಾಡೋದು ಅವುಗಳು, ಒಮ್ಮೊಮ್ಮೆ ಬೀಳಿಸೋದು ಅವುಗಳು. ನೀವು ಮೇಲೆ ಹೋಗಿ ಕಾಲು ಜಾರಿ ಬಿದ್ದು ಬಿಡ್ತಾನೆ, ಯಾಕೆ ಬಿದ್ದ ಅಂತ ಅವನಿಗೆ ಗೊತ್ತಿರೋದು, ಯಾಕಂದ್ರೆ ಅವನ ಎಚ್ಚರ ಅವನಿಗೆ ಇರುತ್ತೆ, ಆದರೂ ಬ್ಯಾಲೆನ್ಸ್ ಸ್ವಲ್ಪ ಬಿದ್ದು ಬಿಡ್ತಾನೆ. ಅವೆಲ್ಲ ಆ ಮರದಲ್ಲಿ ಕೂತಿರತಕ್ಕಂಥ ಶಿವನ ಗಣಗಳು ಅವನನ್ನು ಒಂದು ಮರದಲ್ಲಿ ಪ್ರೊಟೆಕ್ಟ್ ಮಾಡ್ತೇವೆ, ಇಲ್ಲ ದೂಡಿ ಬಿಡ್ತಾವೆ. ಹಾಗೆ ನೀರಿನಲ್ಲಿ ಇರ್ತವೆ ಭೂತಗಣಗಳು, ನೀರಿನಲ್ಲಿ ನೀವು ಏನು ಅಪಾಯ ಆಗದಂತೆ ಮೇಲೆ ಸಾಗಿಸ್ತೇವೆ, ಎಲ್ಲ ಮುಳುಗಿಸಿಬಿಡ್ತಾವೆ. ಪ್ರತಿಯೊಂದು ವಸ್ತುವಿನಲ್ಲಿ ಶಿವನ ಗಣಗಳು ನೆಲೆಸಿ ನಮಗೆ ಒಮ್ಮೊಮ್ಮೆ ರಕ್ಷೆ, ಒಮ್ಮೊಮ್ಮೆ ಅಪಾಯ ಸರ್ ಕೊಡ್ತಾವೆ ಅಂತ ಬಹಳ ರೋಚಕವಾಗಿ ಒಂದು 10-11-12 ಶ್ಲೋಕಗಳಲ್ಲಿ ಪ್ರಪಂಚದ ಪ್ರತಿಯೊಂದು ವಸ್ತುವಿನಲ್ಲಿಯೂ ಭೂತಗಣಗಳು ಇದ್ದು ನಮಗೆ ರಕ್ಷಣೆ ಕೊಡ್ತವೆ, ಇಲ್ಲ ಒಮ್ಮೆ ನಮ್ಮ ಅದೃಷ್ಟ ಹಾಳಿದ್ರೆ ತೊಂದರೆ ಕೊಡ್ತವೆ ಅಂತ. ಈ ರೀತಿ ಭೂತಗಣಗಳ ಬಗ್ಗೆ ವಿಸ್ತಾರವಾದ ಉಲ್ಲೇಖ ಇರುವುದು ಋಗ್ವೇದದಲ್ಲಿ ಅಲ್ಲ, ಯಜುರ್ವೇದದಲ್ಲಿ ಶತ್ರುದ್ರಿಯದಲ್ಲಿ ಮಾತ್ರ. ಇನ್ನು ನೀವು ಇಲ್ಲಿ, ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲವನ್ನೂ ದೇವರಾಗಿ ಕಾಣ್ತೇವೆ,